ನಮಸ್ಕಾರ, ಕ್ರೀಡಾ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಭಾರತ ಹಾಗೂ ಶ್ರೀಲಂಕಾ ನಡುವೆ ನಡೀತಾ ಇರುವಂತಹ ಒಡಿಐ ಅಥವಾ ಏಕದಿನ ಸರಣಿ ನಡೀತಾ ಇದೆಯಲ್ಲ, ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಗೆಲ್ಲುವಂಥ ಪಂದ್ಯ ಇತ್ತು, ಆದರೆ ಅಲ್ಲಿ ಡ್ರಾಗೆ ಅಂತ್ಯಗೊಂಡಿದೆ. ಸೊ ಗೆಲ್ಲಬೇಕಾಗಿತ್ತು, ಬಟ್ ಯಾಕೆ ಈ ರೀತಿಯ ಟೀಮ್ ಇಂಡಿಯಾ ಕಡೆಯಿಂದ ಹೀನಾಯ ಪ್ರದರ್ಶನ ಆಯಿತು? ಎಲ್ಲಾದರೂ ಏನಾದರೂ ಒಂದು ಓವರ್ ಕಾನ್ಫಿಡೆಂಟ್ ಅನ್ನೋದು ಏನಾದರೂ ಇತ್ತ? ಗೆಲ್ಲುವಂಥ ಪಂದ್ಯವನ್ನು ಕೈ ಚೆಲ್ಲಿದ್ರಲ್ಲ ಅನ್ನುವಂಥ ಪ್ರಶ್ನೆ. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದರ ಜೊತೆಗೆ ರೋಹಿತ್ ಶರ್ಮಾ ಕೂಡ ಒಂದು ವಿಶೇಷವಾಗಿರುವಂಥ ದಾಖಲೆಯನ್ನು ಬರೆದಿದ್ದಾರೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ನಿನ್ನೆ ಪಾಟೀಲ್ ಆರಂಭದಲ್ಲಿ ಈ ಟಾರ್ಗೆಟ್ ನೋಡಿದಾಗ ಶ್ರೀಲಂಕಾ ಟಾರ್ಗೆಟ್ 230 ಗೆಲ್ತಾರೆ ಬಿಡು ಅಂತ ಆಯಿತು. ಆರಂಭದಲ್ಲಿ ಕೂಡ ಚೆನ್ನಾಗಿತ್ತು ಟೀಮ್ ಇಂಡಿಯಾ ಕಡೆಯಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಚೆನ್ನಾಗಿತ್ತು, ಬಟ್ ಮಧ್ಯದಲ್ಲಿ ಎಲ್ಲೋ ಇಡುತ್ತೀವಿ. ಬಟ್ ಯಾಕೆ ಈ ರೀತಿಯ ಹೀನಾಯ ಪ್ರದರ್ಶನ? ಏನಕ್ಕೆ? ಏನು ಗೊತ್ತಾ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ ಹಾಗೆ. ಈಗ ನಾವು ವಿಶ್ವಕಪ್ ಫೈನಲ್ನಲ್ಲಿ ಈಸಿಯಾಗಿ ಬೇರೆ ತಂಡಕ್ಕೆ ಅಂದರೆ ದಕ್ಷಿಣ ಆಫ್ರಿಕಾ ಗೆಲ್ಲುವಂಥ ಮ್ಯಾಚ್, 30 ಬಾಲಲ್ಲಿ 30 ರನ್ ಬೇಕಾಗಿತ್ತು. ಆ ಒಂದು ಮ್ಯಾಚ್ನ ನಾವು ವಾಪಸ್ ತೊಗೊಂಡು ಬಂದು ಆ ಒಂದು ಗೆಲುವನ್ನು ಸಾಧಿಸಿದ್ವಿ. ಅದರ ನಂತರ ಈಗ ಮೊನ್ನೆ ನಡೆದಂಥ ಶ್ರೀಲಂಕಾ ಮತ್ತು ಭಾರತ ಕೊನೆಯ T20 ಪಂದ್ಯ, ಅದು ಕೂಡ ಭಾರತ ಸೋತೇ ಬಿಡ್ತು ಅಂದ್ಕೊಂಡಿದ್ವಿ, ಅದನ್ನು ಭಾರತ ಅತ್ಯದ್ಭುತವಾಗಿ ಗೆಲುವನ್ನು ಸಾಧಿಸಿತು. ವಾಪಸ್ ಈಗ ನೋಡಿ ತಿರುಗೋಯ್ತು, ಅಂದರೆ ಭಾರತ ಈಸಿಯಾಗಿ ಗೆದ್ದುಬಿಡುತ್ತೆ, ಏನೂ ತೊಂದರೆನೇ ಇಲ್ಲ, 90% ನಮ್ಮದೇ ಗೆಲುವು ಅಂತ ನಾವು ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಗೆಲ್ತಾರೆ ಈಸಿ ಅಂತ ಹೇಳಿ ಟಿ ವಿ ಬಂದ್ ಮಾಡಿ ಹೋದವರು ಭಾಳ ಜನ ಇದ್ದಾರೆ. ಬಟ್ ಕೊನೆಯ ಆ ಒಂದು 25 ಓವರ್ಗಳು ಏನಿತ್ತಲ್ಲ, ಅದ್ಭುತವಾದಂಥ ಪ್ರದರ್ಶನವನ್ನು ಶ್ರೀಲಂಕಾ ಸ್ಪಿನ್ನರ್ಗಳು ಮಾಡಿದರು. ಎಂಥ ಬೌಲಿಂಗ್ ಅಂತಂದರೆ ನಿಮಗೆ ಬೌಂಡ್ರಿಗಳು ಕೊಡ್ತಾನೇ ಇರಲಿಲ್ಲ. ಒಂದು ಲೆಕ್ಕಾಚಾರದಲ್ಲಿ ಸುಂದರ್ ಮತ್ತು ನಮಗೆ ಕೆ ಎಲ್ ರಾಹುಲ್ ಆಡುವಾಗ 60 ಬಾಲ್ಗಳವರೆಗೂ ಕೂಡ ಒಂದು ಬೌಂಡ್ರಿ ಕೂಡ ಕೊಟ್ಟಿರಲಿಲ್ಲ ಅವರು. ಅಷ್ಟು ಒಳ್ಳೆ ಬ್ಯಾಟಿಂಗನ್ನು ಮಾಡ್ತಾಯಿದ್ರು. ಪರ್ ಓವರ್ 4 ರನ್ ಬೇಕಾಗಿತ್ತು, ಅಷ್ಟೊಂದು ಪ್ರೆಷರ್ ಕೂಡ ಇರಲಿಲ್ಲ, ಬ್ಯಾಟಿಂಗ್ ಅಬ್ಬರ ತುಂಬ ಚೆನ್ನಾಗಿತ್ತು. ಬಂದವರೆಲ್ಲ ಚಿಕ್ಕ ಚಿಕ್ಕ ಕೊಡುಗೆನೇ ಕೊಡ್ತಾ ಹೋದರು. ನಿಮಗೆ ವಾಷಿಂಗ್ಟನ್ ಸುಂದರ್ ಒಬ್ಬರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲ ಒಳ್ಳೆ ಪ್ರದರ್ಶನವೇ ಇದೆ. ಅದರಲ್ಲೂ ಕೂಡ ಆರಂಭಿಕ ಜೋಡಿ ಹೇಳ್ಬಿಡ್ತೀನಿ ನಾನು. ಆರಂಭದಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಇಬ್ಬರು ಏನು ಆರಂಭ ಕೊಟ್ಟರಲ್ಲ, 12 ಓವರಲ್ಲೇ 75 ರನ್ನು. ಯಾರು ಅನ್ಕೋತಾರೆ ಈ ಮ್ಯಾಚ್ನ ಬಿಡ್ತಾರೆ ಅಂತ ಹೇಳಿ, ಇನ್ನು 12 ಓವರಲ್ಲಿ 30 ರನ್ನು 40 ರನ್ನು, 4 ವಿಕೆಟ್ ಹೋಯ್ತು 5 ವಿಕೆಟ್ ಹೋಯ್ತು. ನಾವು ಪ್ರತಿ ಸರಿ ಹೇಳ್ತಿರ್ತೀವಿ, ಆರಂಭದ ಒಂದು ಜೋಡಿ ಒಂದು 50 ಪಾರ್ಟ್ನರ್ಶಿಪ್ ಅಥವಾ 70 ಪಾರ್ಟ್ನರ್ಶಿಪ್ ಕೊಟ್ಟರೆ ಖಂಡಿತವಾಗ್ಲೂ ಗೆದ್ದೆ ಗೆಲ್ತೀವಿ ಅಂತ. ಬಟ್ ನಿನ್ನೆ ಅದು ಆಗಲೇ ಇಲ್ಲ. ನಿನ್ನೆ ಮಧ್ಯಮ ಕ್ರಮಾಂಕ ಕೊಲ್ಯಾಪ್ಸ್ ಆಯಿತು. ನಾವು ಅಂದ್ಕೊಂಡಿದ್ವಿ T20 ಗೆದ್ದು ಆಮೇಲೆ ಒನ್ ಡೇಗೆ ಬಂದಿದ್ದಾರಪ್ಪ, ಸ್ಟಾರ್ ಬ್ಯಾಟ್ಸ್ಮನ್ ಇದ್ದಾರೆ, ಕಮ್ ಬ್ಯಾಕ್ ಆಗಲೇಬೇಕು ಅಂಥವರೆಲ್ಲ ಆಡ್ತಾ ಇದ್ದಾರೆ, ರೋಹಿತ್ ಇದ್ದಾರೆ, ಕೊಹ್ಲಿ ಇದ್ದಾರೆ. ಬಟ್ ಎಲ್ಲೋ ಒಂದು ಶ್ರೀಲಂಕಾ ಜೊತೆಗೆ ಆ ಟೈ ಏನಿದೆಯಲ್ಲ ಖಂಡಿತವಾಗ್ಲೂ ಬೇಸರ ತರಿಸ್ತು. ಇನ್ನು ಕೊನೆಯ ಹಂತಕ್ಕೆ ಬಂದರೆ ಟೈ ಯಾಕಾಯಿತು ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮಗೆ ಒಂದು ಓವರ್ ಕಾನ್ಫಿಡೆನ್ಸ್, ನೀವು ಆವಾಗಲೇ ಹೇಳಿದ್ರಿ ಓವರ್ ಕಾನ್ಫಿಡೆನ್ಸು. ನನಗೆ ಕೊನೆಯಲ್ಲಿ ಆ ಒಂದು LBW ವಿಕೆಟ್ ಇತ್ತಲ್ಲ, ಅನ್ಕೋತಾನೆ ಇದ್ದೆ ಈಸಿಯಾಗಿ ಟಾರ್ಗೆಟ್ ಹೊಡಿತಾರೆ ಅಲ್ಲ. ಪಡ್ರಿ 14 ಬಾಲಿಗೆ 1 ರನ್ ಹೊಡೆಯಕ್ಕಾಗಲಿಲ್ಲ ಅಲ್ಲ, ಇದು ಯಾವ್ದು, ಇದು ಯಾವ ಈ ರೀತಿ ನಾನು ನೋಡಿಲ್ಲಪ್ಪ ಈ ತರ. ಇಲ್ಲ, ಹರ್ಷದೀಪ್ ಅವ್ರು ಗಡ್ಬಡಿ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಹರ್ಷದೀಪ್ ಇನ್ನೂ ಒಂದು 2 ಬಾಲ್ ತಡೆದು ಆಮೇಲೆ ಹೊಡೆದಿದ್ರು ನಡೀತಿತ್ತು. ಏನು ಬಂದರು, ಏನು ಬಂದು ಸಿಕ್ಸೇ ಹೊಡಿತೀನಿ ಅನ್ನೋ ಥರನೇ ಸ್ವೀಪ್ ಶಾಟ್ ಹೊಡೆಯೋದಕ್ಕೆ ಹೋದ್ರೆ ಈಸಿಯಾಗಿ LBW ಬಿತ್ತು. ಒಂದು ಇದು ಅರ್ಹ ಗೆಲುವೆ ಅಂತ ಹೇಳ್ಬೋದು ಶ್ರೀಲಂಕಾಗೆ. ಶ್ರೀಲಂಕಾ ಟೈ ಆಗಿರ್ಬೋದು, ಬಟ್ ಗೆಲುವದ ಅವರಿಗೆ. ಯಾಕಂದರೆ ಅಂಥ ಪಂದ್ಯವನ್ನು ಎಳೆದುಕೊಂಡು ಬಂದು ನೀವು ಗೆದ್ರಲ್ಲ, ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡಿ, ಮೊದಲ ವಿಕೆಟ್ ಯಾವಾಗ ಹೋಗಿದೆ, 12.4 ಅವರು 75 ರನ್ ಆಗಿದೆ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆದಿದೆ. ಉಳಿದಂಥವ್ರು ಯಾರಿದ್ದಾರೆ, KL ರಾಹುಲ್, ಆಮೇಲೆ ನಮಗೆ ಕೊಹ್ಲಿ ಇದ್ದಾರೆ, ವಾಷಿಂಗ್ಟನ್ ಸುಂದರ್, ದುಬೆ ಅಂತ ಆಟಗಾರರು, ಆಲ್ರೌಂಡರ್ಗಳ ಒಂದು ಸಾಮ್ರಾಜ್ಯನೇ ಇದೆ. ಅಂಥದ್ರಲ್ಲೂ ಕೂಡ ನೀವು ಈ ಒಂದು ಕಳಪೆ ಪ್ರದರ್ಶನ ಕೊಟ್ರಲ್ಲ, ಖಂಡಿತವಾಗ್ಲೂ ಬೇಜಾರಂತೂ ಆಗೇ ಆಗುತ್ತೆ. ಹಂಗಂತ ಹೇಳಿ ಪ್ರತಿ ಮ್ಯಾಚು ನಾವು ಗೆಲ್ಲಬೇಕು, ಪ್ರತಿ ಮ್ಯಾಚು ವಿಕ್ಟ್ರಿ ಮಾಡಬೇಕು ಅಂತಲ್ಲ, ಬಟ್ ಇದು ಈಸಿ ಆಗಿತ್ತು ನಿಮಗೆ ಗೇಮ್. ಜೊತೆಗೆ ಪಾಟೀಲ್, ನಿನ್ನೆ ಒಂದು ಒಳ್ಳೆ ಅವಕಾಶ ಇತ್ತು ನಮ್ಮ ಕನ್ನಡಿಗ KL ರಾಹುಲ್ಗೆ ಒಂದು ಫಿನಿಶ್ ಮಾಡೋದಕ್ಕೆ. ಹೌದೌದು, ಗೆಲ್ಲಿಸಿಕೊಡೋದು ಒಳ್ಳೆ ಅವಕಾಶ ಇತ್ತು. ಅವಕಾಶಗಳು ನೋಡಿ, ಶ್ರೇಯಸ್ ಅಯ್ಯರ್ಗಾಗಿರ್ಬೋದು, KL ರಾಹುಲ್ಗಾಗಿರ್ಬೋದು, ಅಕ್ಷರ್ ಪಟೇಲ್, ಆಲ್ರೌಂಡರ್ಗಳು ಎಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಅಕ್ಷರ್ ಪಟೇಲ್ಗೆ.
ಉಪಯುಕ್ತ ಕೊಡುಗೆ ಕೊಟ್ರು ಇಲ್ಲ ಅನ್ನಲ್ಲ ನಾನು, 20+ ರನ್ಗೆ ಕೊಟ್ಟಿದ್ದಾರೆ ಎಲ್ಲರೂ. ಬಟ್ ನೀವು ಒಂದು ಬಿಗ್ ಇನ್ನಿಂಗ್ಸ್ ಅಂತ ಕಟ್ಟಿದಾಗ ಅಥವಾ ಗೆಲುವಿನ ದಡಕ್ಕೆ ಈತ ಕರ್ಕೊಂಡು ಹೋದ ಅನ್ನೋಂಥ ಹಣೆಪಟ್ಟಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಶಿವಮ್ ದುಬೆ ನೋಡಿ, 2 ಭರ್ಜರಿ ಸಿಕ್ಸ್ ಹೊಡಿದ್ರು, ಆಮೇಲೆ ಕೊನೆ ಹಂತದಲ್ಲಿ ಬಾಲಂಗುಚ್ಚಿಗಳ ಜೊತೆಗೆ ಕೊನೆಯ ಹಂತದವರೆಗೂ ಕೂಡ ತೊಗೊಂಡೋಗಿದ್ರು, ಅಂತಹ ಒಂದು ಬೌಲಿಂಗ್ ನಡುವೆ ಕೂಡ. ಆದರೆ ಅದನ್ನು ನೀವು ಫಿನಿಶ್ ಮಾಡಿದರೆ ನಿಮಗಿರುವಂಥ ಹೆಸರೇ ಬೇರೆ ಆಗ್ತಿತ್ತು. ಓ ಒಳ್ಳೆ ಫಿನಿಶ್ ಮಾಡಿದ ಈತ, ಹೊಡಿಬಡಿ ಆಟಗಾರ, ಈತನನ್ನು ನಂಬೋದು, ಎಂಡಿಂಗ್ ಟೈಮಲ್ಲೂ ಕೂಡ ಓಕೆ ತೊಗೊಂಡು ಹೋಗ್ಬೋದಪ್ಪ ಅಂತ ಹೇಳಿ. ಕೆ ಎಲ್ ರಾಹುಲ್ಗೆ ಎಂಥ ಒಳ್ಳೆ ಚಾನ್ಸ್, ನಿಮ್ಮನ್ನು T20ಗೆ ಆಯ್ಕೆ ಮಾಡ್ತಾ ಇಲ್ಲ, ಟೆಸ್ಟ್ಗೆ ಆಯ್ಕೆ ಮಾಡ್ತಾ ಇಲ್ಲ, ಆ್ಯಸ್ ಅ ಕ್ಯಾಪ್ಟನ್ ಆಗಿ ಇದ್ದವ್ರು ನೀವು, ಮತ್ತು ಮುಂದಿನ ಏನು ಕೆ ರೋಹಿತ್ ಶರ್ಮಾ ಅವರು ಅದಾದಮೇಲೆ ನೀವು ಕ್ಯಾಪ್ಟನ್ಸಿಯನ್ನು ತೊಗೋಬೇಕು, ಇಂಥ ಜವಾಬ್ದಾರಿಗಳು ಸಾಕಷ್ಟು ಇದ್ದಾವೆ. ಬಟ್ ಇಂಥದ್ರಲ್ಲಿ ನೀವು ಇಂಥ ಕಳಪೆ ಪ್ರದರ್ಶನ ಕೊಟ್ಟರೆ ಎಲ್ಲಿ ಆಯ್ಕೆ ಆಗ್ತೀರಾ? ಖಂಡಿತವಾಗ್ಲೂ ಕೆ ಎಲ್ ರಾಹುಲ್ಗೂ ಕೂಡ ಇದೊಂದು ಬ್ಯಾಡ್ ಇನ್ನಿಂಗ್ಸ್ ಅಂತ ಹೇಳ್ತೀನಿ ನಾನು. ಅಷ್ಟು ರನ್ ಕೊಡುಗೆ ಕೊಟ್ಟಿದ್ದಾರೆ, ಬಟ್ ಖಂಡಿತವಾಗ್ಲೂ ಒಂದು ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗದೇ ಇರುವಂತ ಆಟಗಾರರು ಖಂಡಿತವಾಗ್ಲೂ ಆ ತಂಡ ಕೊಡುಗೆಯಲ್ಲಿ ಯೋಗ್ಯತೆ ಇರಲಿಲ್ಲ ಅಂತ. ಜೊತೆಗೆ ಅವರಿಗೆ ಶ್ರೀಲಂಕಾಗೆ ನಾವು ಕ್ರೆಡಿಟ್ ಸಲ್ಲಿಸಲೇಬೇಕು, ಅವರ ಬೌಲಿಂಗ್ ಕಮ್ ಬ್ಯಾಕ್ ಚೆನ್ನಾಗಿತ್ತು. ಅಂಡ್ ಅವರ ಕಡೆಯಿಂದ ಬ್ಯಾಟ್ಸ್ಮನ್ ಕೂಡ ಆಲ್ರೌಂಡರ್ ವಲಯಲೇಗ ಅವರು ಕೂಡ ಚೆನ್ನಾಗಿ ಆಡಿದ್ರು, ಆಲ್ರೌಂಡರ್ ಪ್ರದರ್ಶನ ಅವ್ರ ಕಡೆಯಿಂದ. ಆಮೇಲೆ ನಮ್ಮ RCB ಆಟಗಾರ ವನಿಂದು ಹಸರಂಗ ಅವರು ಕೂಡ ಮಾಜಿ ಆಟಗಾರರು ಒಂದಿಂದ ಹಸರಂಗ ಕೂಡ ಕಮ್ಬ್ಯಾಕ್ ಮಾಡಿದ್ರು, ಅವರಿಂದನೇ ಒಂದು ಸ್ವಲ್ಪ ಅವ್ರ ಕಡೆ ಹೋಯ್ತು. ಹಸರಂಗ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ತನಕ ಹೋಯ್ತು. ಇಲ್ಲಾಂದ್ರೆ ಶಿವಮ್ ದುಬೆಗೂ ಕೂಡ ಒಂದು ಫಿನಿಶ್ ಮಾಡೋದಿತ್ತು ಅವಕಾಶ, ಅಲ್ಲಿ ಅವರು ಕೂಡ ಕೈ ಚೆಲ್ಲಿದ್ರೆ. ಶಿವಮ್ ಪಿಚ್ ಕೂಡ ಹಾಗೆ ಇತ್ತು, ಪಿಚ್ ಮಾತ್ರ ಬೌಲಿಂಗ್ಗೆ ಸಹಕಾರಿ ಆಗ್ತಾ ಇತ್ತು. ಎಷ್ಟು ಟರ್ನ್ ಆಗ್ತಾ ಇತ್ತು ಅಂದರೆ ಬಾಲ್ ಹೇಗೆ ಪಿಚ್ ಬಿದ್ದು ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮವರು ಒಂದು ಸ್ವಲ್ಪ ನೋಡಿಕೊಂಡು ಆಡೋದಕ್ಕೆ ಪ್ರಯತ್ನ ಪಟ್ಟರು, ಬಿಗ್ ಹಿಟ್ಸ್ಗಳನ್ನು ಏನು ಹೊಡಿಲಿಲ್ಲ. ಬಟ್ ಏನು ಅಂತಂದರೆ ಹಸರಂಗ ಅಸಲಂಕ ಎಂಥ ಬೌಲಿಂಗ್ ಚಮತ್ಕಾರ ಅದು, ಒಂದು ಬೌಂಡ್ರಿ ಕೊಡ್ತಾ ಇರಲಿಲ್ಲ, ಆ ಸ್ಲಿಪ್ಪಲ್ಲಿ ಯಾವಾಗಿದ್ರು ಕೂಡ ಫೀಲ್ಡರ್ನ ನಿಲ್ಲಿಸ್ತಾ ಇದ್ರು, ಅಟ್ಯಾಕಿಂಗ್ ಫೀಲ್ಡಿಂಗ್ಗೆ ಹೆಚ್ಚಿನ ಒತ್ತು ಕೊಟ್ಟರು. ಅಂದರೆ ಈ ರೀತಿಯ ಕಮ್ಬ್ಯಾಕ್ ಅನ್ನು ಟೀಮ್ ಇಂಡಿಯಾ ಮಾಡ್ತಾ ಇತ್ತು. ಟೀಮ್ ಇಂಡಿಯಾ ನೋಡಿ ಅವ್ರು ಕಲ್ತ್ಕೊಂಡ್ಬಿಟ್ರೆ ಹಂಗೆ ಅಂತ. ಇಲ್ಲ, ಕೆಲವೊಂದು ಸರಿ ಏನು ಗೊತ್ತಾ, ಚಮತ್ಕಾರಗಳು ನಡೀತಾವೆ ಕ್ರಿಕೆಟಲ್ಲಿ. ನಾವು ವಿಶ್ವಕಪ್ನೇ ಇಂಥದ್ದೇ ಚಮತ್ಕಾರದೊಂದಿಗೆ ಗೆದ್ದಿದ್ದು, ಆಮೇಲೆ ಲಾಸ್ಟ್ ODI ಕೂಡ ಹಿಂಗೆ ನಾವು ಗೆದ್ದಿದ್ದು ಸೂರ್ಯಕುಮಾರ್ ಯಾದವ್ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ. ಬಟ್ ಏನು ಅಂತಂದರೆ ನಮಗೂ ಒಂದೊಂದು ಸರಿ ನಮ್ಮ ವಿರುದ್ಧನೂ ನಡೆಯುತ್ತೆ, ಹಂಗಂತ ಹೇಳಿ ತುಂಬ ಬೇಜಾರಾಯ್ತಪ್ಪ ಛೇ ಇಟ್ ಕೆಡ್ದಾಗಿ ಇದನ್ನು ಮಾಡಿದ್ರು ಅಂತಲೂ ಇಲ್ಲ. ಮತ್ತು ಗೆಲ್ಲುವಂಥ ಮ್ಯಾಚ್ ಇತ್ತಲ್ಲ, ಛೇ ಗೆಲ್ಲೋ ಮ್ಯಾಚ್ ಓದ್ಬಿಟ್ರಲ್ಲ ಅಂತ ಹೇಳಿ. ಈ ಸೌತ್ ಆಫ್ರಿಕಾದವ್ರು ತುಂಬ ಕಾಡುತ್ತೆ, ಸೋತ್ ಬಿಡ್ತಾರೆ ಅದಕ್ಕೆ ಅವ್ರಿಗೆ ಚೋಕರ್ಸ್ ಅಂತಾರೆ. ಬಟ್ ಇಂಡಿಯಾದವ್ರು ಅಷ್ಟೊಂದೇನು ಚೋಕರ್ಸ್ ಪಂದ್ಯವನ್ನ ಆಡಿಲ್ಲ ಇದುವರೆಗೂ ಕೂಡ. ಬಟ್ ನಿನ್ನೆ ಶ್ರೀಲಂಕಾ ಬ್ಯಾಟಿಂಗ್ ಕೂಡ ನಾವು ಮೆಚ್ಕೊಳ್ಳೇಬೇಕು ನೋಡಿ. ಅವ್ರದ್ದು ಕೂಡ 100 ರನ್ಗೆ 5 ವಿಕೆಟ್ ಹೋಗಿತ್ತು. ನಾವು ಅನ್ಕೋತಾ ಇದ್ವಿ 200 ಗಡಿ ದಾಟೋದು ಕಷ್ಟ, ಯಾಕಂದ್ರೆ ಪಿಚ್ ಕೂಡ ಹಾಗೆ ವರ್ತನೆ ಮಾಡ್ತಾ ಇತ್ತು. ಅಲ್ಲಿ ಕೂಡ ಬ್ಯಾಟಿಂಗ್ನಲ್ಲಿ ಕೂಡ ವೆಲೆಲೆಗೆ ತುಂಬ ಚೆನ್ನಾಗಿ ಆಡಿದ್ದು. 67 ರನ್ಗಳ ಆ ಒಂದು ಕೊಡುಗೆ ಇದೆಯಲ್ಲ, ಆ ತಂಡವನ್ನು 200 ಗಡಿ ದಾಟೋದಕ್ಕೆ ಸಹಾಯ ಮಾಡಿತು. ಮತ್ತು ಕೊನೆಯ 5 ಓವರ್ಗಳಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಅವರು, ಹೆಂಗ್ ಬೌಂಡ್ರಿ ಸಿಕ್ಸ್ ಮುಟ್ಟಿದ್ದೆಲ್ಲ. ಬಟ್ ಆದ್ರೂ ಪಡೆದ್ರೆ 230 ನಮ್ಮ ಬೌಲಿಂಗ್ ಚೆನ್ನಾಗಿತ್ತು ಅಂತ ಕೂಡ ಹೇಳ್ಬೋದು. ಸಿರಾಜ್ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ರು ನಿನ್ನೆ. ನಮ್ಮವರು ಕೂಡ ಒಳ್ಳೆ ಬೌಲಿಂಗ್ ಅಂತೂ ಖಂಡಿತವಾಗ್ಲೂ ಮಾಡಿದ್ರು. ಸಿರಾಜ್ ಅವರು ಕಮ್ಬ್ಯಾಕ್ ಮಾಡಿದ್ರು, ಅದರ ಜೊತೆಗೆ ಅರ್ಷದೀಪ್ ಕೂಡ 2 ವಿಕೆಟ್ ತೊಗೊಂಡಿದ್ದಾರೆ, ಅಕ್ಸರ್ 2 ವಿಕೆಟ್ ತೊಗೊಂಡಿದ್ದಾರೆ. ಈ ಬೌಲಿಂಗ್ದೇನು ಸಮಸ್ಯೆ ಇಲ್ಲ, ಅವ್ರ ಕಡೆಯೂ ಬೌಲಿಂಗ್ ಅದೇ ಥರ ಆಗಿದೆ, ನಮ್ಮ ಕಡೆಯೂ ಬೌಲಿಂಗ್ ತುಂಬ ಚೆನ್ನಾಗೇ ಆಗಿದೆ. ಬಟ್ ಪಿಚ್ಚಿ ಬ್ಯಾಟ್ಸ್ಮನ್ಗಳಿಗೆ ಅಷ್ಟು ಹೇಳ್ಕೊಳ್ಳುವಂಥದ್ದು ಇರಲಿಲ್ಲ. ಬಟ್ ಪಿಚ್ ರಿಪೋರ್ಟ್ ಪ್ರಕಾರ ನಾವು ನೋಡ್ತಾ ಹೋದರೆ ಲೈಟ್ ಅಂಗ ಲೈಟ್ ಕೆಳಗಡೆ ಒಂದು ಸ್ವಲ್ಪ ಚೆನ್ನಾಗೇ ಆಡ್ತಾರೆ ಅನ್ನೋದೇ ಇತ್ತು. ಒಂದು ಸ್ವಲ್ಪ ಇಬ್ಬನಿ ಬೀಳುತ್ತೆ, ಅಷ್ಟೊಂದು ಗ್ರಿಪ್ ಸಿಗೋದಿಲ್ಲ ಬೌಲರ್ಗಳಿಗೆ ಅಂತ ಹೇಳಿ. ಬಟ್ ಇಬ್ಬನಿ ಬೀಳೇ ಇಲ್ಲ ನಿನ್ನೆ, ಅದು ಬೌಲರ್ಗಳಿಗೆ ಹೆಲ್ಪ್ ಆಯಿತು, ಈಸಿಯಾಗಿ ಸ್ವಿಂಗ್ ಆಗ್ತಾ ಇತ್ತು, ಸ್ವಿಮ್ ಆಗ್ತಾ ಇತ್ತು. ಒಂದು ಲೆಕ್ಕಾಚಾರದಲ್ಲಿ ಇದನ್ನು ನಾನು ಅನ್ಕೋತಾ ಇದ್ದೆ 2-3 ವಿಕೆಟ್ ಹೋಗಿ ಇಂಡಿಯಾ ಗೆಲ್ಲತ್ತೆ ಅಂತ ಹೇಳಿ. ಕೊಹ್ಲಿ ಬೇರೆ ಇದ್ರು, ಕೊಹ್ಲಿ ಮೇಲೆ ಹೋಪ್ ಜಾಸ್ತಿ ಇತ್ತು ನನಗೆ, ಅವರು ಕೂಡ LBW ಇದಕ್ಕೆ ಬಿದ್ರು. ಬಟ್ ಇಂಡಿಯಾದು ಆರಂಭ ಚೆನ್ನಾಗಿತ್ತು, ಮಧ್ಯದಲ್ಲೇ ಎಲ್ಲೋ ಕೈ ಕೊಡ್ತು, ಪಾರ್ಟ್ನರ್ಶಿಪ್ ಆಗ್ಲಿಲ್ಲ, ಎಲ್ಲೂ ಪಾರ್ಟ್ನರ್ಶಿಪ್ ಆಗ್ಲಿಲ್ಲ. ಮೊದಲ ಆರಂಭದಲ್ಲಿ 75 ರನ್ ಏನು ಪಾರ್ಟ್ನರ್ಶಿಪ್ ಆಯ್ತಲ್ಲ, ಅದಾದ ನಂತರ ಎಲ್ಲೂ ಕೂಡ ನಮಗೆ ಪಾರ್ಟ್ನರ್ಶಿಪ್ ಕಾಣಿಸ್ಲೇ ಇಲ್ಲ, ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ನೋಡಿ ನೀವು ಮೊದಲಿಗೆ ಆರಂಭದಲ್ಲಿ ಏನಾಗುತ್ತೆ, ರೋಹಿತ್ ಶರ್ಮಾ ಶುಭನ್ಗಿಲ್ಲ, 75 ರನ್ ಬಂದ ಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದು ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ನಡುವೆ 43 ರನ್. ಅದಾದ ನಂತರ ಕೂಡ ಅಕ್ಷರ್ ಪಟೇಲ್, KL ರಾಹುಲ್ 57 ರನ್ ಹೊಡೆದಿದ್ದಾರೆ.
ಮೂರು ಪಾರ್ಟ್ನರ್ಶಿಪ್ ಇದೆ ನಿಮ್ಮ ಹತ್ರ, ಮೂರು ಪಾರ್ಟ್ನರ್ಶಿಪ್ ಇದ್ರೂ ಕೂಡ ಗೆಲ್ಲೋದಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಎರಡನೇ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಆಗಲಿಲ್ಲ, ಕೇವಲ 5 ರನ್ ಬಂತು, ಮೂರನೇ ವಿಕೆಟ್ಗೆ 7 ರನ್ ಬಂತು, 5ನೇ ವಿಕೆಟ್ಗೆ 2 ರನ್ ಬಂತು. ಅದಾದ ನಂತರ ನೋಡಿ, ಅಕ್ಸರು ಮತ್ತು ಕೆಎಲ್ ರಾಹುಲ್ ಆಡುವಾಗ ಅವ್ರು ರಾಹುಲ್ ಔಟ್ ಆಗ್ತಾರೆ, ಅದಾದ ನಂತರ ಒಂದೇ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಕೂಡ ಬರಲ್ಲ. ಇದು ದೊಡ್ಡ ಮೈನಸ್ ಆಯಿತು ಭಾರತಕ್ಕೆ. ಮತ್ತು ಅಧಿಕವಾಗಿ ನಾವು ಖಂಡಿತವಾಗ್ಲಿ ತಗೊಳ್ಬೇಕಾಗಿದ್ದು ಇಲ್ಲಿ, ಓಕೆ ನೀವು ಬೌಲರ್ ಅಂದಮೇಲೆ ಮ್ಯಾಚ್ ಗೆಲ್ಸೋದೇ ಇಲ್ವಾ? ಗೆಲ್ಲಿಸ್ಬೇಕು, ಒಂದೊಂದ್ಸರಿ ಆಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಕೊನೆ ಬೌಲರ್ ಈ ಬೌಲಿಂಗ್ ಅಷ್ಟು ಅದ್ಭುತವಾಗಿ ಬೀಳ್ತಾ ಇದೆ ಅಂದಾಗ ಒಂದ್ ಎರಡು ಬಾಲ್ ತಡದಾಡಪ್ಪ, ಯಾಕೆ ನಿಮಗೆ ಬಾಲ್ ಅಲ್ಲಿ ಒಂದೇ ರನ್ ಬೇಕಾಗಿತ್ತ? ಇಲ್ಲ, ಹೌದಾ, ಮೊದಲ ಬಾಲೇ ಬಂದು ಬೀಸಕ್ ಟ್ರೈ ಮಾಡಿದ್ರೆ ಅಂದಾಗ ಸ್ವಲ್ಪ ಇಲ್ಲಿ ಗೊತ್ತಾಗತ್ತೆ ಸಹಜವಾಗಿ ಕ್ಲಾಸ್ ತಗೊಂಡಿರ್ತಾರ ಅವ್ರ ಮೇಲೆ. ಇಲ್ಲ ಇಲ್ಲ, ನಮ್ದು ಹೆಂಗಂದ್ರೆ ಕ್ರಿಕೆಟ್ ಒಂದ್ ಸ್ವಲ್ಪ ಕ್ಲಾಸ್ ಆಗಿದೀವಿ ನಾವು, ಎಂತದಕ್ಕೆಲ್ಲ ತಗೊಳಲ್ಲ ಅನ್ಕೋತೀನಿ. ಯಾಕಂದ್ರೆ ಕ್ರಿಕೆಟ್ ನಲ್ಲಿ ಇಂಥವೆಲ್ಲ ಸಾಮಾನ್ಯವಾಗಿ ಆಗೋದೆ. ಹಂಗಂತ ಹೇಳಿ ನೀನು ಹರ್ಷದೀಪ್ ಇನ್ನೇನು ಬೇಜಾರೇನಾಗಿಲ್ಲ, ಬಟ್ ಗೆಲ್ಬೇಕಾಗಿತ್ತು ಅಷ್ಟೇ. ಅದು ಗೆಲ್ಬೇಕಾಗಿತ್ತು, ಹಂಗಂತ ಹೇಳಿ ಹರ್ಷದೀಪ್ ನ ಮುಂದೆ ಕುರ್ಚಿ ಯಾಕೆ ಹಿಂಗ್ ಮಾಡಿದೆ ಅಂತ ಹೇಳಿ ಟೇಬಲ್ ಮೇಲೆ ಕುಂದಿಸ್ಕೊಂಡೆ ಏನು ಕೇಳಲ್ಲ. ಕ್ರಿಕೆಟ್ ನಲ್ಲಿ ಆಗತ್ತೆ, ಬೇಜಾರಾಗತ್ತೆ, ಬಟ್ ಹರ್ಷದೀಪ್ಗೂ ಕಾಡ್ತಾ ಇರತ್ತೆ, ಛೇ ಅದನ್ನು ಹೊಡಿಬೇಕಾಗಿತ್ತು, ಹೀರೋ ಆಗ್ತಿದ್ದಲ್ಲ ಒಂದ್ರ ನೋಡಿದ್ರೆ ಇಡೀ ಗ್ರೌಂಡ್ ಅಲ್ಲಿ ಅಡ್ಡಾಡುವುದಾಗಿ ನೋಡಿ. ಬೌಲರ್ ಗಳಿಗೆ ಮ್ಯಾಚ್ ಫಿನಿಶ್ ಮಾಡುವಂತ ಅವಕಾಶಗಳು ಸಿಗೋದು ತುಂಬಾ ರೇರು. ಹೌದು ಹೌದಾ, ಇಂಥ ಅವಕಾಶಗಳನ್ನ ನೋಡಿ ನಾವು ನೆನಪಾಗತ್ತೆ ನನಗೆ ಪಾಕಿಸ್ತಾನ ಜೊತೆಗೆ ಹರ್ಭಜನ್ ಸಿಂಗ್ ಸಿಕ್ಸ್ ಹೊಡೆದು ಎಂತ ಸಂಭ್ರಮ ಮಾಡಿದ್ರು, ಏನು ನಮ್ಗೆ ಸೋಯಬ್ ಅಖ್ತರ್ಗೆ ಹೆಂಗ್ ಉರ್ಚಿದ್ರು, ಅದಿನ್ನು ನೆನಪು ಬರುತ್ತೆ. ಇಂತಹ ಮೂಮೆಂಟ್ ನಲ್ಲಿ ಹರ್ಷದೀಪ್ ಏನಾದ್ರೂ ಒಂದು ಬೌಂಡ್ರಿ ಹೊಡೆದಿದ್ರು ಅಥವಾ ಒಂದೇ ಸಿಂಗಲ್ ರನ್ ಬಂದಿದ್ರು ಕೂಡ ಗೆಲ್ಲಿಸಿದಂತಹ ಒಂದು ಖುಷಿ ಇತ್ತು, ಇಡೀ ಗ್ರೌಂಡ್ ಅಲ್ಲಿ ಅಡ್ಡಾಡ್ತಾ ಗೆಲ್ಲಿಸ್ದೆ ಅಂತ ಹೇಳಿ. ಇಂಥ ಮೂಮೆಂಟ್ಸ್ ಗಳು ಬರೋದು ಕಡಿಮೆ, ನೀವು ಬೌಲಿಂಗ್ ನಲ್ಲಿ 5 ವಿಕೆಟ್ ತಗೋಬಹುದು, 8 ವಿಕೆಟ್ ತಗೋಬಹುದು, ಬಟ್ ಬ್ಯಾಟಿಂಗ್ ನಲ್ಲಿ ಗೆಲ್ಲಿಸಿದ್ದಿರತ್ತಲ್ಲ ಆ ಖುಷಿ ಒಂಥರ ಹೌದು ಅದು. ಬಟ್ ಅದು ಸಿಗ್ಲಿಲ್ಲ, ಬೇಜಾರಾಯ್ತು, ಅವರು ತಲೆ ಕರ್ಕೋದಾಗ ಏನಾಯ್ತಿದ್ದು, ಏನ್ ಮಾಡಿದೆ ನಾನು ಅನ್ನೋತರ. ಎರಡು ಓಡಿ ಆಗಿದೆ ಈಗ, ಎರಡಕ್ಕೆ ಎರಡು ಗೆಲ್ಬೇಕು ಭಾರತ ಸರಣಿ ಗೆಲ್ಬೇಕು ಅಂತಂದ್ರೆ ಚಾಲೆಂಜ್ ಇರ್ಬೋದು ಭಾರತಕ್ಕೆ. ಯಾಕಂದ್ರೆ ಅವರು ಪ್ರೂವ್ ಮಾಡಿದ್ದಾರೆ ಶ್ರೀಲಂಕಾ, ನಮ್ದು ಏನೇ ಕಡಿಮೆ ರನ್ ಇದ್ರೂ ಕೂಡ ನಾವು ಫೈಟ್ ಕೊಡ್ತೀವಿ ಅಂತೇಳಿ. ನಿಜ, ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಶ್ರೀಲಂಕಾದಲ್ಲಿ ಹೋಗಿ ಒಂದು ತವರ್ ನೆಲದಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್, ಯಾಕಂದ್ರೆ ಆ ಪಿಚ್ ಬಗ್ಗೆ ಅನುಭವ ಇರುತ್ತೆ, ವಾತಾವರಣ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರತ್ತೆ. ನಾವು ಇಲ್ಲಿಂದ ಹೋದಾಗ ಒಂದು ಸ್ವಲ್ಪ ಕಸಿವಿಸಿ ಆಗೋದು ಖಂಡಿತ. ಬಟ್ ಭಾರತದಂತಹ ತಂಡ ಯಾವುದೇ ದೇಶದಲ್ಲೂ ಕೂಡ ಹೋಗಿ ಸರಣಿ ಗೆಲ್ಲುವಂಥ ತಾಕತ್ ಇರುವಂತಹ ಕೆಲವೊಂದು ತಂಡಗಳಲ್ಲಿ ಇದು ಕೂಡ ಒಂದು ನಂಬರ್ ಒನ್ ತಂಡ ಈಗ ಓ ಡಿ ಐ ರ್ಯಾಂಕಿಂಗ್ನಲ್ಲಿ. ಭಾರತ ತಂಡದಲ್ಲಿ ಏನು ಅಸಾಮಾನ್ಯರೇ ಇದ್ದಾರೆ, ಈಗ ಕೊಹ್ಲಿ ಇದ್ದಾರೆ, ರೋಹಿತ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ಕೆಎಲ್ ರಾಹುಲ್ ಇದ್ದಾರೆ, ಶ್ರೇಯಸ್ ಅಯ್ಯರ್ ಇದ್ದಾರೆ. ಇಂತಹ ತಂಡವನ್ನು ಇಟ್ಕೊಂಡು ನೀವು ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂತೀರಿ ಅಂದರೆ ಖಂಡಿತವಾಗ್ಲೂ ಅತಿಯಾದ ಆತ್ಮವಿಶ್ವಾಸ ಕೂಡ ಕಾರಣ. ಅದನ್ನು ಬಿಡಬೇಕು, ನಿಮ್ಮ ಆಟವನ್ನು ನೈಜವಾಗಿ ಪ್ರದರ್ಶನ ಮಾಡಬೇಕು. ಎಂಥದ್ದೇ ಬೌಲರ್ ಇರಲಿ ಕೂಡ ಅಲ್ಲಿ ನಿಮ್ಮ ತನವನ್ನು ಪ್ರದರ್ಶನ ಮಾಡಬೇಕು. ಕೇವಲ ರೋಹಿತ್ ಒಬ್ಬ ಆಡಿದರೆ, ಕೊಹ್ಲಿ ಒಬ್ಬ ಆಡಿದರೆ ಗೆಲ್ಲಲ್ಲ ಅನ್ನೋದಕ್ಕೆ ಈ ಒಂದು ಪಂದ್ಯನೂ ಸಾಕ್ಷಿ. ಪ್ರತಿಯೊಬ್ಬರು ಕೈ ಹಿಡಬೇಕು. ಶುಭಂ ದುಬೆಗೆ ಒಂದು ಒಳ್ಳೆ ಅವಕಾಶ, ಎಂತೆಂಥವರೆಲ್ಲ ಬೆಂಚ್ ಕಾಯ್ತಾ ಇದ್ದಾರೆ ಗೊತ್ತಾ. ನೀವು ನಿನ್ನೆ ಏನಾದರೂ ಫಿನಿಶ್ ಮಾಡಿದರೆ ನಿಮ್ಮನ್ನು ಈ ಒಂದು ಸೀರೀಸ್ ಅಲ್ಲ ಮುಂದಿನ ಸೀರೀಸ್ನಲ್ಲೂ ಕಣ್ಣು ಮುಚ್ಕೊಂಡು ಆಯ್ಕೆ ಮಾಡ್ತಿದ್ರು. ಬಟ್ ಕೊನೆಯ ಹಂತದವರೆಗೂ ಕರ್ಕೊಂಡು ಹೋಗಬೇಕು. ಬಿಗ್ ಗಿಟ್ಸ್ಗಳು ಅಷ್ಟೇ ಅಲ್ಲ, ಗೆಲುವಿಗೆ ಕಾರಣವಾದಂತಹ ಒಂದು ಆಟವನ್ನು ಆಡಿದರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮುಂದಿನ ಎರಡು ಪಂದ್ಯಗಳಿಗೆ ಹೋಲಿಕೆ ಮಾಡಿದರೆ ಭಾರತ ತುಂಬ ಸ್ಟ್ರಾಂಗ್ ಅನಿಸುತ್ತೆ. ಐ ಥಿಂಕ್ 2-0 ಅಂತರದಲ್ಲಿ ಈ ಒಂದು ಸರಣಿಯನ್ನು ಗೆಲ್ತಾರೆ. ಇದ್ರೆ ಒಳ್ಳೆಯದು, ಯಾಕಂದರೆ ಒಂದು ಒಳ್ಳೆಯ ಅವಕಾಶ ಇದೆ ಟೀಮ್ ಇಂಡಿಯಾಗೆ. ಮತ್ತು ಗೌತಮ್ ಗಂಭೀರ್ ಅದೇ ಯೋಚನೆ ಮಾಡ್ತಿರ್ತಾರೆ, ಮರ್ಯಾದೆಯನ್ನು ಉಳಿಸ್ಕೊಂಡು. ನಿನ್ನೆ ನಾವು ನೋಡಿದ್ವಿ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ಕಾಮಾಗಿ ಇದ್ರು, ಏನಿಲ್ಲ ಜೊತೆಯಲ್ಲಿ ಇದ್ರು. ನಾವು ಅದ್ರ ಬಗ್ಗೆನೇ ಭಾಳ ಚರ್ಚೆ ಮಾಡಿದ್ವಿ, ಏ ಇಬ್ರು ಹೆಂಗಿರ್ತಾರೋ ಏನೋ ಅವ್ರ ಕೋಚಿಂಗ್ ಅಂತ. ಬಟ್ ಇಬ್ರು ನೋಡಿ ಒಂದೇ ಹತ್ರ ಕೂತ್ಕೊಂಡು ಮ್ಯಾಚ್ನ ಎಂಜಾಯ್ ಮಾಡ್ತಾ ಇದ್ರು, ಆ ದುಬೈ 4-6 ಹೊಡೆದಾಗ ತುಂಬ ಖುಷಿ ಪಡ್ತಾ ಇದ್ರು. ಒಂದು ಕೋಚ್ ಮತ್ತೆ ಏನು ನಮಗೆ ಕೊಹ್ಲಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಜಗಜ್ಜಾಹಿರ್ ಆಯ್ತು. ಏನ್ ಪ್ರಾಬ್ಲಮ್ ಇಲ್ಲ, ಏನ್ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಯ್ತು. ಇದು ಒಂದ್ ಕಡೆ. ಜೊತೆಗೆ ಪಟೇಲ್ ನಿನ್ನೆ ಒಂದು ರೆಕಾರ್ಡ್ ಆಯ್ತು ರೋಹಿತ್ ಶರ್ಮಾದು, ಒಂದು 50 ಮಾಡಾದ ನಂತರ ಅತಿ ವೇಗವಾಗಿ ಆರಂಭಿಕರಾಗಿ ಒಂದು 15,000 ರನ್ ಪೂರೈಸಿರುವಂತಹ ಆಟಗಾರ. ನಿಜವಾಗ್ಲೂ ಕೂಡ ನಮಗೂ ಕೂಡ ಖುಷಿ ಆಗತ್ತೆ ರೋಹಿತ್ ಶರ್ಮಾ ಅವರು ಈ ಒಂದು ಪ್ರದರ್ಶನ ಬಗ್ಗೆ ಏನು ಹೇಳ್ತೀರಿ? ಒಂದು 234ನೇ ಸಿಕ್ಸ್ ನೋಡಿ, ಓಡಿ ಐನಲ್ಲಿ 234ನೇ ಸಿಕ್ಸ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಒಂದು ಸ್ವಲ್ಪ ಸಿಕ್ಸ್ ಹೊಡಿಯೋದು ಈಸಿ ಆಗಿಬಿಟ್ಟಿದೆ, ಎಲ್ಲರೂ T20 ಒಗ್ಗೂಡಿಬಿಟ್ಟಿದ್ದಾರೆ. ಸಿಕ್ಸ್ ಹೊಡಿಯೋದು ಅಂದರೆ ಈ ಕಾಮನ್, ಮೊದಲೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಆ ವೇಗದ ಬೌಲರ್ಗಳು, ಆ ಪಿಚ್ಗಳು, ಲೈನ್ ಆ್ಯಂಡ್ ಲೆನ್ ಸಿಗ್ತಾ ಇರಲಿಲ್ಲ. ಆವಾಗ ಯಾರನ್ನ ನೋಡ್ತಾ ಇದ್ವಿ, ಸಚಿನು, ಗಂಗೂಲಿ, ಆಮೇಲೆ ಇಂಥ ಅಪ್ರೀದಿ ಅಂಥವ್ರು, ಇಂಥವ್ರನ್ನೆಲ್ಲ ಸಿಕ್ಸ್ ನೋಡ್ತಾ ಇದ್ವಿ. ಈಗ ಬಂದವರೆಲ್ಲ ಸಿಕ್ಸ್ ಹೊಡಿತಾ ಇದ್ದಾರೆ. ಬಟ್ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನೀವು ಅತ್ಯಧಿಕ ಸಿಕ್ಸ್
ಸಿಕ್ಸರ್ಗಳನ್ನು ಹೊಡೆದಂಥ ದಾಖಲೆ ಇರೋದು ನಮ್ಮ ರೋಹಿತ್ ಶರ್ಮಾ ಹತ್ರ ಅನ್ನೋದಕ್ಕಿಂತ ಒಂದು ದೊಡ್ಡ ಖುಷಿ ಆಗುತ್ತೆ ಖಂಡಿತವಾಗ್ಲು. ಭಾಳ ಭಾಳ ದಾಖಲೆಗಳು ನಮ್ಮ ಭಾರತದ ಹೆಸರಲ್ಲಿದೆ. ಅತಿ ಹೆಚ್ಚು ಶತಕಗಳನ್ನು ಹೊಡೆದಿದ್ದಾರೆ, ಅತಿ ಹೆಚ್ಚು ಮ್ಯಾಚ್ಗಳನ್ನು ಆಡಿದವರು, ಅತಿ ಹೆಚ್ಚು ಮ್ಯಾಚ್ಗಳನ್ನು ಗೆದ್ದವರು, ತವರು ನೆಲದಲ್ಲೇ ಆಡಿದವರು, ಆಮೇಲೆ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸರಿ ಫೈನಲ್ಗೆ ಹೋದವರು ಅತಿ ಭಾಳ ಇದ್ದಾವೆ. ಓಕೆ, ನಾವು ರೋಹಿತ್ ಶರ್ಮಾ ಅವ್ರ ಹತ್ರ ಬಂದರೆ ಖಂಡಿತವಾಗ್ಲು 234 ಸಿಕ್ಸರ್ಗಳನ್ನು ಇದುವರೆಗೂ ಕೂಡ ಹೊಡೆದಿದ್ದಾರೆ. ಇಯಾನ್ ಮಾರ್ಗನ್ ಇಂಗ್ಲೆಂಡ್ ತಂಡದ ಆಟಗಾರ 233 ಹೊಡೆದಿದ್ದರು, ಅವರ ಒಂದು ದಾಖಲೆಯನ್ನು ಮೀರಿದ್ದಾರೆ. ಅದರ ನಂತರ ಬರೆದವರು ಮಹೇಂದ್ರ ಸಿಂಗ್ ಧೋನಿ 211 ಸಿಕ್ಸ್ ಹೊಡೆದಿದ್ದರು. ಅದರ ನಂತರ ಆಸ್ಟ್ರೇಲಿಯಾ ಮಾಜಿ ಕ್ಯಾಪ್ಟನ್ ರಿಕಿ ಪಾಂಟಿಂಗ್ 171, ಬ್ರೆಂಡನ್ ಮೆಕ್ಲಮ್ ನ್ಯೂಜಿಲೆಂಡ್ನ ಆಟಗಾರ 170 ಹೊಡೆದಿದ್ದರು. ರೋಹಿತ್ ಶರ್ಮಾ ಈಗ 58 ರನ್ಗಳನ್ನು ಏನು ನಿನ್ನೆ ಬಾರಿಸಿದ್ರು, ಅದರ ಜೊತೆಗೆ ಈ ಒಂದು ದಾಖಲೆಯನ್ನು ಬರೆದಿದ್ದರು. ಇಂಥ 100 ದಾಖಲೆಗಳು 1000 ದಾಖಲೆಗಳು ಭಾರತದಿಂದ ಆಗಲಿ ಅನ್ನೋದು ಒಂದು ಹಾರೈಕೆ ಅಷ್ಟೆ. ಪಟೇಲ್, ಈಗ ಕಳೆದ ಅಂದರೆ ನೆಕ್ಸ್ಟ್ ಮುಂದೆ ಬರುವಂಥ ಪಂದ್ಯಗಳಲ್ಲಿ ಏನಾದರೂ ಚೇಂಜಸ್ ನೋಡ್ತೀರಾ? ಹೇಗೆ ಚೇಂಜಸ್ ಏನು ಮಾಡಲ್ಲ ಅಂತ ಅನ್ಕೋತೀನಿ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಏನು ಕಳಪೆ ಏನು ಪ್ರದರ್ಶನ ಮಾಡಲಿಲ್ಲ ಯಾರು. ಸಣ್ಣ ಕೊಡುಗೆಗಳಂತೂ ಎಲ್ಲರೂ ಕೊಟ್ಟರು, ಬಟ್ ಬಿಗಿನಿಂಗ್ಸ್ ಅಂತ ಬಂದಿದ್ದು ರೋಹಿತ್ ಶರ್ಮಾ ಅವರ ಕಡೆಯಿಂದ ಒಂದು ತಪ್ಪುಗಳನ್ನು ತಿದ್ದಿಕೊಂಡು ವಾತಾವರಣಕ್ಕೆ ಒಗ್ಗೂಡ್ಕೊಂಡು ಈಗ ಮುನ್ನಡಿಬೇಕು. ಒಂದು ಶ್ರೀಲಂಕಾ ಅಂದ ತಕ್ಷಣನೇ ತುಂಬ ರ್ಯಾಂಕಿಂಗ್ನಲ್ಲಿ ಕಡಿಮೆ ಇದ್ದಾರೆ, ಈಸಿ ಪಟ ಈ ಹೊಡೆದು ಬಿಡ್ಬೋದು, ಈ ಒಂದು ಅತಿಯಾದ ಆತ್ಮವಿಶ್ವಾಸ ಬೇಡ ಅನ್ನೋದು ಇನ್ನೊಂದು. ಆಮೇಲೆ ರೋಹಿತ್ ಶರ್ಮಾ ಮೇಲೆ ಕೊಹ್ಲಿ ಮೇಲೆ ಅತಿಯಾದ ಅವಲಂಬನೆ ಬೇಡ. ಓಕೆ, ನಿಮಗೆ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಸಿಗಬೇಕು, ಮುಂದಿನ ಸರಣಿಗಳಿಗೆ ಆಯ್ಕೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಆಡಲೇಬೇಕು. ಸ್ಪೆಷಲಿ ನಾನು ಹೇಳ್ತೀನಿ, ಶ್ರೇಯಸ್ ಅಯ್ಯರ್ ಮತ್ತು ದುಬೆ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಇವರೆಲ್ಲ ಒಂದು ಸ್ವಲ್ಪ ಮಿಂಚಬೇಕು. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಬೆಂಚಲ್ಲಿ. ಟಿ ಟ್ವೆಂಟಿಲಿ ಆಡಿದಂತಹ ಆಟಗಾರರನ್ನ ನಾವು ನೋಡಿಕೊಂಡ್ರೆ ಸೂರ್ಯಕುಮಾರ್ ಯಾದವ್ ಆಗಿಲ್ಲ, ಗಿಲ್ ಒಂದು ಸ್ವಲ್ಪ ಆಡ್ತಾ ಇದ್ದಾರೆ, ಜೈಸ್ವಾಲ್ ಇದ್ದಾರೆ, ಎಂತೆಂಥ ಆಟಗಾರನ್ನ ಬೆಂಚಲ್ಲಿ ಕಾಯಿಸ್ತಾ ಇದ್ದೀವಿ. ಅವ್ರನ್ನ ಬಿಟ್ಟು ಇಲ್ಲಿ ಬಂದು ಇಂಥವ್ರನ್ನ ಆಯ್ಕೆ ಮಾಡಿಕೊಂಡು ಸೋತ್ವಿ ಅನ್ನುವಂಥ ಕೀರ್ತಿ ಬೇಡ. ಇದ್ದವರೇ ಪ್ರತಿಭಾನ್ವಿತರಿದ್ದಾರೆ, ಒಂದು ಸ್ವಲ್ಪ ಗೆಲುವಿನ ಕಡೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅಷ್ಟೇ. ಈ ಸೂರ್ಯ ಈ ಶ್ರೇಯಸ್ ಅಯ್ಯರ್ ಜಾಗದಲ್ಲಿ ಏನಾದರೂ ರಿಯಾನ್ ಪರಾಗ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ, ಮಜಾ ಇರಲ್ಲ. ಇಲ್ಲ, ಶ್ರೇಯಸ್ ಅಯ್ಯರ್ ಏನು ಗೊತ್ತಾ, ವರ್ಲ್ಡ್ ಕಪ್ಪಲ್ಲೂ ತುಂಬ ಚೆನ್ನಾಗಿ ಆಡಿದ್ರು ಶ್ರೇಯಸ್ ಅಯ್ಯರು. ಒಂದು ಎರಡು ಒಂದೇ ಪಂದ್ಯದಲ್ಲಿ ನಾವು ಯಾರನ್ನೂ ಡಿಸೈಡ್ ಮಾಡಲ್ಲ, ಅವರು ಡಿಸೈಡ್ ಮಾಡಲ್ಲ, ಪಕ್ಕ ಇದೆ ನನಗೆ. ಈ ಟೀಮ್ ಅಂತೂ ನನಗನ್ಸಿದ ಮಟ್ಟಿಗೆ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಸರಣಿ ಪೂರ್ತಿಯಾಗಿ ಅವರೇ ಆಡ್ತಾರೆ ಅಂತ ಅನ್ಕೋತೀನಿ. ಶ್ರೇಯಸ್ ಅಯ್ಯರ್ ಅತ್ಯದ್ಭುತವಾದಂತಹ ಬ್ಯಾಟಿಂಗ್ ಕೌಶಲ್ಯ ಉಳಿಯಂತಹ ಒಬ್ಬ ಆಟಗಾರ, ನೋ ಡೌಟ್. ಅದರಲ್ಲಿ ಮುಂದಿನ ದಿನಗಳಲ್ಲೂ ಅವರೇ ಆಡ್ತಾರೆ. ಪರಾಗ್ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ, ದೇಶಿ ಕ್ರಿಕೆಟ್ನಲ್ಲೂ ಆಗಿರ್ಬೋದು, ಐ ಪಿ ಎಲ್ ಅಲ್ಲೂ ನೋಡಿರ್ಬೋದು, ಆಸ್ ಅ ಫಿನಿಷರ್ ಆಗಿರ್ಬೋದು, ಮಧ್ಯಮ ಕ್ರಮಾಂಕದಲ್ಲಿ ರನ್ ಕಟ್ಟೋದ್ರಾಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದ್ರಾಗಿರ್ಬೋದು, ಎಲ್ಲವೂ ಕೂಡ ಸರಾಗವಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಅನುಭವದ ಜೊತೆಗೆ ಇಂಥ ಅನುಭವಿ ಆಟಗಾರರಿಗೆ ಒಂದು ಸ್ವಲ್ಪ ಹೆಚ್ಚಿನ ಮನೆಯನ್ನು ಕೊಡೋದು ಮೊದಲಿಂದನೂ ನೋಡಿದ್ದೀವಿ. ಶ್ರೇಯಸ್ ಅಯ್ಯರ್ ಕೂಡ ಏನು ಅಷ್ಟೊಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಎಲ್ಲೂ ಕೊಟ್ಟಿದ್ದು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕಳಪೆ ಅಂತ ನಾನು ನೋಡಿಲ್ಲ. ಒಳ್ಳೆ ಆಟವನ್ನು ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ಯಾಮ್ಸಂಗ್ ತರ ಮಾಡಲ್ಲ, ಕೊಟ್ಟಿರುವ ಅವಕಾಶವನ್ನು ಅವ್ರು ಉಳಿಸ್ಕೊಳ್ತಾರೆ ಅಂತ ಅನ್ಕೋತೀನಿ. ಮುಂದಿನ ಬಾರಿ ಏನು ಕೂರ್ಸಲ್ಲ, ಅವ್ರನ್ನೇ ಆಡಿಸ್ತಾರೆ ಅಂತ ಆಡಿಸ್ಬಹುದು. ಯಾಕಂದ್ರೆ ಅಷ್ಟೊಂದೇನು ಇಂಟ್ರೆಸ್ಟ್ ಏನು ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಂತ ಸೀರಿಯಸ್ ಏನು ಇಲ್ಲ ಇದು ಸೀರೀಸು. ಸೊ ಹಾಗಾಗಿ ಹಂಗಾಗಿ ನಾನು ಅದನ್ನ ಹೇಳಿದೆ ಅಂದ್ರೆ ಇದೆ, ಏಜ್ ಇದೆ, ಇನ್ನು ಅವಕಾಶಗಳು. ಅವ್ರ ಆಟಿಟ್ಯೂಡ್ ಸಖತ್ ಇಷ್ಟ, ಕ್ಯಾಚ್ ಹಿಡಿಯುವಾಗ ಇನ್ನು ಆಟಿಟ್ಯೂಡ್ ತುಂಬಾ ಚೆನ್ನಾಗಿ ತಗೊಂಡು ಈಸಿಯಾಗಿ ಹಿಡ್ಕೊಂಡು ಸುಮ್ಮನೆ ಇದ್ ಮಾಡ್ತಾರೆ. ಓಕೆ, ಒಳ್ಳೆ ಆಟ. ಕೇವಲ ಪರಾಗ್ ಅಷ್ಟೇ, ನಿನ್ನೆ ಏನಾದ್ರೂ ಪಡೆದ್ರೆ ಇದು ಟಾಸ್ಕ್ ಏನಾದ್ರೂ ಎಫೆಕ್ಟ್ ಏನಿಲ್ಲ ಅಲ್ಲ, ನಿನ್ನೆ ಏನಾದ್ರೂ ಟಾಸ್ಕ್ ಆಗಿ ಟಾಸ್ ಏನಿಲ್ಲ. ಅವರು ಗೆದ್ದು ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ರು, ಪಿಚ್ ನ ಲಾಭ ತಗೋಬೇಕು ಅನ್ಕೊಂಡಿದ್ರು. ಅವರು ಕೂಡ 260-270 ಟಾರ್ಗೆಟ್ ಅಂತ ಅನ್ಕೊಂಡಿದ್ರು ಅವರೇ ಕ್ಯಾಪ್ಟನ್ ಹೇಳಿದ್ದು. ಬಟ್ 230 ಕೂಡ ಆ ಪಿಚ್ ಗೆ ಒಂದು ಒಳ್ಳೆ ಸ್ಕೋರ್, ಯಾಕಂದ್ರೆ ಪಿಚ್ಚು ಬೌಲರ್ ಗಳಿಗೆ ತುಂಬಾ ಸಹಾಯ ಮಾಡ್ತಾ ಇತ್ತು. ಆ ನೀವು ಮಿಡಲ್ ಬ್ಯಾಟ್ ಅಲ್ಲಿ ಹೊಡೆದಿದ್ದು ತುಂಬಾನೇ ಕಡಿಮೆ ನಿನ್ನೆ ಇಂಡಿಯಾದವರು, ಎಡ್ಜು ಹೋಯ್ತು ಅಥವಾ ಸಿಂಗಲ್ ಹೋಯ್ತು, ಬರೀ ಅಂಪೈರ್ಸ್ ಕಾಲಿಂದನೇ ಔಟ್ ಇಲ್ಲ. ಹೌದೌದೌದು, ಬಟ್ ಒಂದು ಒಳ್ಳೆ ಆಟ. ಈಗ ನೋಡಿ ತುಂಬಾ ಕಾಂಪಿಟೇಷನ್, ಏನ್ ಭಾರತವೇ ಗೆಲ್ತಾ ಹೋದ್ರೆ ಅದ್ ಇಂಟ್ರೆಸ್ಟ್ ಇರಲ್ಲ, ಅಥವಾ ಒನ್ ಸೈಡ್ ಮ್ಯಾಚ್ ಆದ್ರೂ ಕೂಡ ಜನರಿಗೆ ಇಂಟ್ರೆಸ್ಟ್ ಇರಲ್ಲ. ಹಿಂಗೆ ಕೊನೆಯ ಹಂತಕ್ಕೆ ಬಂದು ವಿನ್ನಿಂಗ್ ಮೂಮೆಂಟ್ ನ ಎಂಜಾಯ್ ಮಾಡೋದು ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟ್. ಯಾರೇ ಎಲ್ಲಿ ಕೊನೆ ಹಂತ ತನಕ ಬರಲಿ, ಕ್ರಿಕೆಟ್ ಗೆಲ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಪಡ್ರಿ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ಮತ್ತೆ ಎರಡನೇ ODI ಪಂದ್ಯ ನಡೆಯುತ್ತೆ. ಅಲ್ಲಿ ಟೀಮ್ ಇಂಡಿಯಾ ಗೆಲ್ಲಲೇಬೇಕು, ಯಾಕಂದ್ರೆ ನೀವು ಸರಣಿಯನ್ನು ವಶಪಡಿಸಿಕೊಳ್ಬೇಕು ಅಂತಂದ್ರೆ ಗೆಲ್ಲಬೇಕಾಗತ್ತೆ. ಸೊ ನೋಡೋಣ ನಾಳೆ ಯಾವ ರೀತಿಯಾಗಿ ಟೀಮ್ ಇಂಡಿಯಾ ಆಟಗಾರರಿಂದ ಹೇಗೆಲ್ಲ ಪ್ರದರ್ಶನ ಇರುತ್ತೆ ಅಂತೇಳಿ ನೋಡ್ತಾ ಇರಿ. ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.